ಮಾಡಿ ಸರ್ ಕೊನೆಯ ಇಡೀ ಕೇಂದ್ರ ಪ್ರತಿ ಗ್ರಾಮಕ್ಕೆ ನಾನು ಭೇಟಿಯಾಗಿ ಅದು ಕೊನೆಯದಾಗಿ ಇವತ್ತು ಇದನ್ನು ನಂತರ ಸಿಗುವಂಥ ಮಲೆ ಬೆಳಾರೆ ಕೇಂದ್ರ ಪ್ರತಿ ಹಳ್ಳಿಗೆ ನಾವು ಎಲ್ಲ ಭೇಟಿ ಮುಗಿತು. ಒಂದು ಸಂತೋಷದ ಸಂಗತಿ, ನಾನು ಭಾರತೀಯ ಜನತಾ ಪಾರ್ಟಿ ಸೇರಿದ ಮೊದಲ ತಾವೆಲ್ಲ ಮಾನಸಿಕವಾದ ಸ್ಥಿತಿ ಆಗಿದ್ದರು ಬಹುಶಃ. ನನಗೆ ಇವತ್ತೆಲ್ಲ ಸುತ್ತಾಗಿದೆ ಸಂತೋಷ ಇದ್ರ ನಾನು ಸೇರಿದ್ದು ಮಾನ್ಯ ಗುರುವಾರ 15 ಬಿ ಜೆ ಪಿ ಪಾರ್ಟಿ ಸೇರಿದೆ. ಆದರೆ ಬಹುಶಃ ಕಳೆದ 6 ತಿಂಗಳಿಂದ ಮಾನಸಿಕವಾಗಿ ನೀವು ರೆಡಿ ಆಗಿದ್ರಿ ಕಾಣ್ತೀವಿ ಬಹುಶಃ. ಯಾಕಂದ್ರೆ ಹಳ್ಳಿ ಹಳ್ಳಿಯಲ್ಲಿ ನಾ ಪೂರ್ಣ ಪ್ರಮಾಣ ಎಲ್ಲ ಪ್ರತಿ ಗ್ರಾಮದಲ್ಲಿ ನನ್ನ ಮೆರವಣಿಗೆ ಮುಖಾಂತರ ಊರಲ್ಲಿ ಸುತ್ತಾಗಿದ್ದಾಗ ಒಬ್ಬರು ತಪ್ಪಿಸಿ ಕಾಂಗ್ರೆಸ್ ಬರಲಿಲ್ಲ. ಇನ್ನು ನನ್ನ ಬಾಯಿ ಬರ್ತದೆ ತಪ್ಪಿ ಕಾರ್ಯಕರ್ತರ ಬಹುಶಃ ನಾನು ನೋಡಿದ್ರೆ ಮಾನಸಿಕವಾಗಿ ಪೂರ್ಣ ಪ್ರಮಾಣದಲ್ಲಿ ರೆಡಿ ಆಗಿದ್ರಿ ನೀವು. ಯಾಕಂದ್ರೆ ಬಹುಶಃ ಟಿ ವಿ ಮಾಧ್ಯಮದಲ್ಲಿ ಸತತ ಕಳೆದ 6-7 ತಿಂಗಳಿಂದ ನೋಡಿ ಬಹುಶಃ ನೀವು ನಕ್ಕಿ ಮಾಡಿದ್ರು ನಮ್ಮ ಸಾವುಕಾರ ನಕ್ಕಿ ಬಿ ಜೆ ಪಿಗೆ ಗೊತ್ತಾಗಿತ್ತು. ಗೋಕಾಕ ಮತದಾರರ ಒಂದು ವಿಶಿಷ್ಟವಾದ ಇಡೀ ರಾಜ್ಯದಲ್ಲಿ ಕೆಲವೊಂದು ಮಾಧ್ಯಮದವರು ಬಹಳಷ್ಟು ನನ್ನ ಬಗ್ಗೆ ಸೃಷ್ಟಿ ಮಾಡಿದರು. ಈ ಸಲ ಗೋಕಾಕ ಕ್ಷೇತ್ರ ಕಠಿಣ ರಮೇಶ್ ಜಾರಕಿಹೊಳಿ ಅಂದರು. ಆದರೆ ದೇವರ ದಯದಿಂದ ಇಡೀ ಕ್ಷೇತ್ರ ನನ್ನ ಪೂರ್ಣ ಮಣ್ಣು ಸಾಧನೆ ಮಾಡಿದ್ದಾರೆ. ಆದರೆ ಅತಿಯಾದ ಆತ್ಮಸ ಮಾಡೋದು ಮತದಾನ ಆಗಿ ನಮ್ಮ ಫಲಿತಾಂಶ ಬರೋವರಿಗೆ ನಾವು ಬಹಳಷ್ಟು ಗಂಭೀರವಾಗಿ ಕೆಲಸ ಮಾಡಬೇಕಾಗಿದೆ. ಯಾಕಂದ್ರೆ ನಾವು ಭಾಳ ವೇದಿಕೆಯಲ್ಲಿ ಹೇಳಿದ್ರೆ ನಮ್ಮ ವಿರೋಧಿಗಳು ಹೋರಾಟಗಾರಲ್ಲ, ಕುತಂತ್ರವಾದಿಗಳು ಏನಾದ್ರು ಕುತಂತ್ರ ಮಾಡ್ತಾವೆ. ಯಾಕೆ ಬ್ರಿಟಿಷ್ ಏನು ಕುತಂತ್ರ ಮಾಡಿ ದೇಶ ನಮ್ಮ ಒಳದಾಡಿದ್ರಲ್ಲ ಹಂಗೆ ಮಾಡೋದು ಪ್ರಾಗಸಂಗದೆ. ಇಡೀ ಕ್ಷೇತ್ರದಲ್ಲಿ ಪ್ರತಿ ಗ್ರಾಮ ಪ್ರತಿ ಪಂಚಾಯತಿ ವಾರ್ಡ್ ಇರ್ಬೋದು, ಪ್ರತಿ ನಗರಸಭೆ ಪಟ್ಟಣ ಪಂಚಾಯತಿ ಪೂರ್ವ ಸಭೆಯಲ್ಲಿ ಪ್ರತಿಯೊಂದು ವಾರ್ಡ್ನಲ್ಲಿ ನಮ್ಮ ಕಾರ್ಯಕರ್ತ ತಂಡ ಇವತ್ತು ಇಡೀ ಕೇಂದ್ರವನ್ನು ತಮ್ಮ ಕಬ್ಜೆ ತಗೊಂಡಿದ್ದಾರೆ. ಅಂದರೆ ಕೆಲಸ ಮಾಡಿದ್ರೆ ನನಗೆ ಹೆಚ್ಚಾಗಿ ಕೆಲಸ ಮಾಡ್ತಾರೆ. ಅದು ಭಾಳ ಸಂತೋಷ ಆಗಿದೆ. ಇದೇ ಥರ ನಾಳೆ ಬರುವ 5ನೇ ತಾರೀಕು ಗುರುವಾರ ದಿವಸ ಮತದಾನ ಪ್ರತಿಕ್ರಿಯೆ ಪ್ರಾರಂಭ ಆಗಿ ಮುಗಿಯುವರೆಗೆ ಭಾಳ ಹುಷಾರಾಗಿ ನಡೀಬೇಕು. ಉದಾಹರಣೆ ಈಗ ನಾನು ಒಂದು ದಯವಿಟ್ಟು ತಮ್ಮ ಯುವಕರಲ್ಲಿ ಒಂದು ಮನವಿ ಮಾಡ್ಕೋತೇನೆ. ಜನ ಎಲ್ಲರೂ ಈಗ ಉದಾಹರಣೆ ಒಂದು ಕೆಲವೊಂದು ಜನ ಬಂದು ಹೇರಿಗೆ ನಾನು ಎಲ್ಲ ಹೋದಾಗ ನಮ್ಮ ಇಬ್ಬರು ಸಾವುಕಾರ ಥರ ಏನು ಮಾಡ್ತೀವಿ ಕೇಳ್ತಾರಂತ ಎಲ್ಲರು. ಏ ನಮ್ಮ ದೊಡ್ಡ ಸಾವುಕಾರ ಬಿಟ್ಟರೆ ಅವ್ರಿಗೆ ಇಲ್ಲರಿ ಅಂತಾರ. ಅವ್ರ ಯಾರು ಹಾಕಿ ಹೊಡೆ ಕೈಗೆ ಎತ್ತಾರ ಅವರು. ಅದಕ್ಕೆ ಇನ್ನೂ ಮಾನಸಿಕವಾಗಿ ನಮ್ಮ ಭಾಳ ಹೆಣ್ಮಕ್ಕಳು ವಯಸ್ಸಾದವರು ಸ್ವಲ್ಪ ತಿಳಿಯಬೇಕು ನಮ್ಮ ಯುವಕರು. ಯಾಕೆ ವಿಶೇಷವಾಗಿ ಎಲ್ಲ ಜನರು ಹೇಳಬೇಕು, ಯಾಕೆ ಕಳೆದ 30 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಇರೋದ್ರಿಂದ ಅದು ಮಾನಸಿಕವಾಗಿ ಇನ್ನೊಂದು ಖುಷಿ ಹೋಗಿಲ್ಲ. ಅದು ದಯವಿಟ್ಟು ತಾವೆಲ್ಲ ಭಾಳ ಪ್ರಚಾರಕ್ಕೆ ಮುಖ್ಯವಾದ ಕೆಲಸ ನಿಮ್ಮದು ಜನರಿಗೆ ತಿಳಿ ಹೇಳೋದು. ನೀವು 5ನೇ ತಾರೀಕು ಆ ಊಟ ಆಗ್ಬಿಟ್ಟು ಮನೆಯಲ್ಲೇ ಏನು ಮಾಡ್ತೀರಿ ನೀರು ಹೋಗಿ ತಮ್ಮ ಮನೇಲಿ ಹೋಗಿ ಮತದಾನ ಮಾಡ್ತಿದ್ರಿ. ಆದ್ರೆ ಈ ಬಾರಿ ಹಿಂಗೆ ಮಾಡಲ್ಲ. ಪ್ರತಿ ಸಮಾಜರು ಇಲ್ಲಿ ಬಹುಶಃ ಲಿಂಗಾಯತರು ವಾಲ್ಮೀಕಿ ಮುಸ್ಲಿಮರಲ್ಲಿ ಜಾಸ್ತಿ ಎಸ್ ಸಿ ಪ್ರಮಾಣಕ್ಕೆ ಎಸ್ ಸಿನೂ ಅದೇ ರೀ ಪ್ರಮಾಣ ಕಡಿಮೆ ಇದ್ರೆ ಬೇರೆ ಕಂಪೇರ್ ಮಾಡ್ತಾರೆ. ಯಾಕಂದ್ರೆ ಕುರುಬರು ಸ್ವಲ್ಪ ಕುರುಬ ಇದಾರೆ ಇನ್ನು ಎಲ್ಲ ಇದ್ರೆ ಹಾಗೆ ಲಿಂಗಾಯತರು ವಾಲ್ಮೀಕಿ ಮುಸಲ್ಮಾನರು ಸ್ವಲ್ಪ ಜಾಸ್ತಿ ಇದ್ರೆ ಇಲ್ಲಿ ಸಣ್ಣವ್ರು ನಮ್ಮವ್ರ ನಾಯಿ ಬಿಟ್ಟಿಲ್ಲ ನಿಮ್ಮನ್ನ. ಅದು ಏನಾದರೂ ನೀವು ಊಟ ಹಾಕೋದು ಮೊದಲೇ ಎಲ್ಲ ಸಮಾಜ ತಮ್ಮ ಗುಡಿಯಲ್ಲಿ ಮೀಟಿಂಗ್ ಕರೆದು ಮತದಾನ ಹೋಗೋದು ಮೊದಲೇ ರಮೇಶ್ ಅವರ ಈ ಸಲ ಔಷಧಿ ಬದಲಾಗೈತಿ ಕಮಲ್ ಹೋಗುತ್ತೆ ಅಂತ ಹೇಳ್ಬೇಕಾದ್ರೆ ಕ್ರಮ ಸಂಖ್ಯೆ 2 ನಂದು ಕ್ರಮ ಸಂಖ್ಯೆ 2 ನಂಬರ್ ಅದೆ ಕಮಲ್ ಹೋಗೋದೆ. ಮತ್ತೆ ಫೋಟೋ ನೋಡ್ರಿ ಫೋಟೋ ನೋಡಕ್ಕೆ ಹೋಗಿ ಅದು ಲಕ್ಕ ಸುಖ ರಣಂಗ ಅಂತ ಮತ್ತವ ಫೋಟೋ ನೋಡಿದ್ರೆ ಹೆಚ್ಚು ಕಮಲ್ ಹೋಗಿ ನೋಡ್ರಿ ನಾವು ನೀವು ಮುಸಲ್ಮಾನ ಸ್ವಲ್ಪ ನಾನು ನೋಡ್ರಿ ವಿಶೇಷ ಯಾಕೆ ನಾನು ನೋಡ್ರಿ ಹಾಗೆ ಗಿಟ್ಟಿಸಿ ನೋಡ್ರಿ 2 ನಂಬರ್ ಅದೇ ಸ್ವಲ್ಪ ದಯವಿಟ್ಟು ಎಲ್ಲರೂ ನನ್ನ ಹೋಟ್ ಹಾಕಿ. ಯಾಕಂದ್ರೆ ಭಾಳಷ್ಟು ಯಾಕಂದ್ರೆ ಗೊತ್ತಾದ್ರೆ 7 ಗಂಟೆಗೆ ದೊಡ್ಡ ಕಾರ್ಯಕ್ರಮ ಮುಸಲ್ಮಾನ ಕಾರ್ಯಕ್ರಮ ಅಲ್ಲಿ ಅದು ಗಡ್ಬಡಿದೆ. ದಯವಿಟ್ಟು ಭಾಳ ಇತ್ತು ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ರಿ ಹುಮ್ಮಸ್ಸಿನ ಕೆಲಸ ಮಾಡಿದ್ರಿ ಭಾಳ ಸಂತೋಷ ಆಗಿದೆ. ಯಾಕಂದ್ರೆ ನಾವೆಲ್ಲ ನನಗೊಂದು ಆತಂಕ ಇತ್ತು ಮನಸ್ಸಲ್ಲಿ ಏನಪ್ಪ ಇಲ್ಲಿ ಜನ ಏನತ್ತೆ ನಾ ಮಾಡಿದ ತಪ್ಪು ಮಾಡಿದ್ದೀನಿ ಅಂತ ಹೇಳಿದ್ರು. ಆದರೆ ಇವತ್ತು ನಾ ಇಲ್ಲಿ ಕೇಂದ್ರ ನೋಡಿದಲ್ಲ ನಾ ಮಾಡಿ ನಿರ್ಣಯ ತೊಗೊಂಡ್ರೆ ಬಿ ಜೆ ಪಿ ಹೋಗೋದಕ್ಕೆ ನನ್ನ ಕೇಂದ್ರ ಜನ ಒಪ್ಪಿದ್ರೆ ಅಂತ ನಾ ಇವತ್ತೆಲ್ಲ ನಾವು ಕೇಂದ್ರ ಪೂರ್ವ ಮುಗಿಸಿದ್ರ ಪ್ರತಿ ಗ್ರಾಮದಲ್ಲಿ ಸ್ವಾಗತ ಮಾಡಿದ ನೋಡ್ರೆ ನಾನು ನಿರ್ಣಯ ತೊಗೊಂಡು ಕರೆಕ್ಟ್ ಅದೇ. ಆದರೆ ಅದನ್ನು ನಾಳೆ ಅದನ್ನು ಪೂರ್ಣ ಪ್ರಮಾಣ ತೋರಿಸ್ಬೇಕಾದ್ರೆ ಮತದಾನದಲ್ಲಿ ಪಾಲ್ಗೊಂಡು ಅತಿಯಾಗಿ ನಮ್ಮ ದೊಡ್ಡ ಪ್ರಮಾಣದ ಜಯ ಸಾಧಿಸಿದ್ರೆ ನಮ್ಮ ವಿರೋಧಿಗಳ ಮಕ್ಕಳ ಪ್ರಧಾನ ಇರ್ತೈತೆ.
ಅದೊಂದು ಮುಖ್ಯವಾದ ಕೆಲಸ ಸಂದರ್ಭ ಮತದಾನದಲ್ಲಿ ತೋರಿಸಿ ಈ ಒಂದು ತೋರಿಸಿದಿಲ್ಲ, ಇದೊಂದು ಶಕ್ತಿ ತೋರಿಸಿದಿಲ್ಲ, ಅದನ್ನು ನಾಳೆ ಮತದಾನ ಪ್ರಕಾರ ಶಕ್ತಿ ತೋರಿಸಿ ದೊಡ್ಡ ಪ್ರಮಾಣ ಜಯ ಆದರೆ ನಮ್ಮ ಭಾಳ ಮುಂದಿನ ದಿನ ಒಳ್ಳೆಯದಾಗ್ತದೆ. ಮತ್ತು ಈಗ ನಾವು ಎಲ್ಲರೂ ನಿಮ್ಮ ಜನ ನಿಮ್ಮ ಮುಖದಾಗ ಮತ್ತು ಎಲ್ಲ ಕೆಲಸದ ಬಗ್ಗೆ ಕೇಳಿ ಕೆಲವು ವಿಷಯಗಳು ನಿಮ್ಮ ಮಕ್ಕಳ ನೋಡಿ ಗೊತ್ತಾಗಿದೆ. ನಿಮ್ಗೆ ಏನು ಕೇಳಿದ್ರೆ ದಯವಿಟ್ಟು ಕೇಳೋದು ಬೇಡ, ಯಾಕಂದ್ರೆ ಚುನಾವಣೆ ಇದೆ, ಚುನಾವಣೆ ಇದೆ. ನಮ್ಗೆ ನಾನು ನೀತಿ ಸಂಹಿತೆ ಇರೋದನ್ನು ಹೇಳಕ್ಕೆ ಬರೋದಿಲ್ಲ. ನಾನು ನಿಮ್ಮ ಮುಖ ನೋಡಿ ಸ್ಟಡಿ ಮಾಡಿದ್ರೆ ನಿಮ್ಮ ಕೆಲಸ ಎಲ್ಲ ಮಾಡಿಕೊಡೋ ಜವಾಬ್ದಾರಿ ಇದೆ. ದಯವಿಟ್ಟು ತಾವೆಲ್ಲರೂ 5ನೇ ತಾರೀಕು ಮತ್ತೊಮ್ಮೆ 5ನೇ ತಾರೀಕು ನನಗೆ ನನ್ನ ಗುರುತು ಕಮಲ ಇದೆ, ತಾವೆಲ್ಲರೂ ವೋಟ್ ಹಾಕಿ ಮತ್ತೊಂದು ಬಾರಿಗೆ ನನಗೆ ಆರಿಸಿಕೊಟ್ಟು ತಮ್ಮ ಸೇವೆ ಮಾಡಿಕೊಡ್ಬೇಕು ಅಂತ ಹೇಳಿ ಎರಡು ಮಾತು ಮುಗಿಸ್ತೇನೆ.